ಬಿಜೆಪಿ ಪಕ್ಷವು ನಿಶ್ಚಯವಾದ ಬಹುಮತದೊಂದಿಗೆ ಭಾರಿ ಅಂತರದ ಗೆಲುವನ್ನು ಉಡುಪಿ ಚಿಕ್ಕಮಗಳೂರು ಭಾಗದಲ್ಲಿ ಗಳಿಸಲಿದೆ. ಈಗಾಗಲೇ ಪ್ರಥಮ ಸುತ್ತಿನ ಪ್ರಚಾರ ಮುಗಿದಿದೆ. ಏಪ್ರಿಲ್ 3ಕ್ಕೆ ನಾಮಪತ್ರ ಸಲ್ಲಿಸಲಿದ್ದೇನೆ ಎಂದು ಉಡುಪಿ ಚಿಕ್ಕಮಗಳೂರು ಬಿಜೆಪಿ ಲೋಕಸಭಾ ಅಭ್ಯರ್ಥಿ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದರು. ಅವರು ಕಾಪುವಿನ ಕೆ1 ಹೋಟೆಲ್ ಸಭಾಂಗಣದಲ್ಲಿ ನಡೆದ ಬಿಜೆಪಿ ಜೆಡಿಎಸ್ ಜಂಟಿಯಾಗಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು. ಚಿಕ್ಕಮಗಳೂರು ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರ, ಉಡುಪಿ ಜಿಲ್ಲೆಯ 4 ವಿಧಾನಸಭಾ ಕ್ಷೇತ್ರ, 8 ವಿಧಾನಸಭಾ ಕ್ಷೇತ್ರದಲ್ಲಿ ನಾವೆಲ್ಲರೂ ಒಟ್ಟಾಗಿ ಬಂದಾಗ ನಮ್ಮ ತಿರುಗಾಟದ ಅನುಭವದ ಆಧಾರದಲ್ಲಿ ಭಾರತೀಯ ಜನತಾ ಪಕ್ಷ ನಿಶ್ಚಲವಾದಂಥ ಬಹುಮತದೊಂದಿಗೆ, ಭಾರಿ ದೊಡ್ಡ ಅಂತರದ ಬಹುಮತದೊಂದಿಗೆ ನಾವು ಈ ಕ್ಷೇತ್ರವನ್ನು ಗೆಲ್ತೇವೆ ಅನ್ನುವಂಥ ವಿಶ್ವಾಸ ನನಗಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಏಪ್ರಿಲ್ 26ನೇ ತಾರೀಕು ನಡೆಯುವಂಥ ಚುನಾವಣೆಗೆ ಸಂಬಂಧಪಟ್ಟಂತೆ ಪಾರ್ಟಿಯ ನಿರ್ದೇಶನದ ಮೇರೆಗೆ ಹಿರಿಯರೆಲ್ಲರ ಆಶೀರ್ವಾದ ಮತ್ತು ಕಿರಿಯರ ಶುಭ ಹಾರೈಕೆಯೊಡನೆ ಏಪ್ರಿಲ್ 3ನೇ ತಾರೀಕು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಒಟ್ಟು ಯೋಜನೆಗಳು, ಯೋಚನೆಗಳು ಮತ್ತು ನಮ್ಮ ಬೂತ್ ಮಟ್ಟದ ಸಂಘಟನೆ ಭಾಳ ಪ್ರಬಲವಾಗಿದ್ದು ನಮ್ಮೆಲ್ಲ ಮೋರ್ಚೆಗಳು ಸಕ್ರಿಯವಾಗಿದೆ. ಉಡುಪಿ ಜಿಲ್ಲೆಯ 4 ಜನ ಶಾಸಕರು, ಚಿಕ್ಕಮಗಳೂರಲ್ಲಿ ನಮ್ಮ ಶಾಸಕರು ಇಲ್ವಾ ಕೇಳಿದರೆ ಇಲ್ಲ, ಆದರೆ ಶೃಂಗೇರಿಯಲ್ಲಿ ನಾವು 212 ಮತಗಳಿಗೆ ಸೋತವರು.